ಇವತ್ತು ನಾನು ನಮ್ಮ ಪಕ್ಷದವರಿಂದಲೇ ನನಗೆ ತೇಜವಾದ ಆಗ್ತಕ್ಕಂಥದ್ದು. ಬೇರೆ ಪಕ್ಷಗಳು ನನ್ನ ಬಗ್ಗೆ ಯಾರು ಕೂಡ ಚಕಾರ ಎತ್ತಿಲ್ಲ. ಬಟ್ ನಮ್ಮ ಪಕ್ಷದವರು ತೇಜವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ನೋಡಿ, ಇವತ್ತು ಪ್ರತಿಯೊಂದು ಹಂತದಲ್ಲೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದೀನಿ. ಜಿಲ್ಲಾ ಅಧ್ಯಕ್ಷರು ಕೇಳಿ, ಯಾವುದೇ ಫಂಕ್ಷನ್ ಆದರೂ ಕೂಡ ಸಹಾಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದವರು ನಿರಂತರವಾಗಿ ಆರೋಪ ಮತ್ತು ನನ್ನ ಮೇಲೆ ಮಾಡ್ತಕ್ಕಂಥದ್ರಲ್ಲಿ ನಿನ್ನೆ ಕೂಡ ಮಾಡಿದ್ರಲ್ಲ, ಮತ್ತೆ ಹಿಂದೆ ನಮ್ಮ ಸಿದ್ದೇಗೌಡ ಅಂದರು ಮಾಡಿದಾಗ, ನೀವು ನಮ್ಮ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಹೋಗ್ತಾ ಯಾರು ಇದ್ರು ಕೂಡ ಇದ್ರ ಬಗ್ಗೆ ಅವರು ಕ್ರಮ ತಗೋದನ್ನು ನೋಟಿಸ್ ಕೊಟ್ಟು ಅವ್ರನ್ನ ಕೇಳ್ತಕ್ಕಂಥ ಮಾತಾಡುವುದು ಇವತ್ತು ಅದು ನೀವು ಕೇಳದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನು ಮಾನಸಿಕವನ್ನು ನೊಂದಿದ್ದೇನೆ. ದಯಮಾಡಿ ಇವತ್ತು ಮಾಧ್ಯಮದ ಬಂಧು ಮೂಲಕ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇಂಥ ಒಂದು ಘಟನೆಗಳಿಗೆ ತಾವು ನಾನು ಯಾವಾಗಲೂ ನಿಮ್ಮ ಬಗ್ಗೆ ಅತ್ಯಂತ ಗೌರವ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವನು. ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಮಾತನ್ನು ಕೂಡ ಹೇಳಿ ಇನ್ನೊಂದು ಸಾರಿ ಸ್ಪಷ್ಟಪಡಿಸ್ತೀನಿ. ನಾನು 2021 ಮಾರ್ಚ್ 24 ಬಂದಿರತಕ್ಕಂಥದ್ದು, ಶ್ರೀಮತಿ ಪಾರ್ವತಮ್ಮನವರಿಗೆ ಆದೇಶ ಮಾಡಿರ್ತಕ್ಕಂಥದ್ದು 30/12/2021. ನನಗೂ ಈ ಕ್ಷೇತ್ರ ಸಂಬಂಧ ಏನಿದೆ ಅನ್ನೋ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಮುಖಾಂತರ ಈ ರಾಜ್ಯದ ಜನರಲ್ಲಿ ಇರ್ತಕ್ಕಂಥ ಏನು ನನ್ನ ಮೇಲೆ ಅನುಮಾನ ಇದೆ, ಮತ್ತು ಯಾವ ಒಂದು ನನ್ನ ಬಗ್ಗೆ ಯಾವಾಗ ತೇಜವಾದ ಮಾಡ್ತಕ್ಕಂಥ ಅವಸ್ಥೆ ಇದೆ, ಅದನ್ನು ತಾವೆಲ್ಲರೂ ಕೂಡ ಈ ಪತ್ರಿಕೆ ಮೂಲಕ ನಾವು ಅದನ್ನು ಬಗೆಹರಿಸ್ತಕ್ಕಂಥ ಅದನ್ನು ತಿಳಿ ಹೇಳ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅನ್ನೋ ಮಾತನ್ನು ಕೂಡ ತಮ್ಮ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೊಟ್ಟಿಲ್ಲ ಸರ್, ಯಾಕಂದ್ರೆ ಎಲ್ಲ ಗೊತ್ತಿದೆ. ಮೈಸೂರು ನಗರದಲ್ಲಿ ನಡೆದಿರ್ತಕ್ಕಂಥ ಇಡೀ ರಾಜ್ಯ ಜನರು ಗೊತ್ತಿದೆ. ಮುಖ್ಯಮಂತ್ರಿಗಳಿದ್ದು ನನಗೆ ಡಾಕ್ಟರ್ ವಿಶ್ರಾಂತಿ ಕೊಡಬೇಕು ಅಂತ ಹೇಳಿದ್ರು, ಹಾಗಾಗಿ ಕೊಟ್ಟಿಲ್ಲ. ಅದೇ ಅವರೇ ಮಾಡಬಹುದು, ಯಾಕೆಂದ್ರೆ ಅಧ್ಯಕ್ಷರೇ ನನ್ನನ್ನು ಕರೆದು ಅಲ್ಲಿ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಅವ್ರಾದ ನೋವನ್ನು ಅವರು ಅದಾಗಿರ್ತಕ್ಕಂಥದ್ದನ್ನು ಅವ್ರು ಹೇಳ್ಬೋದಾಯ್ತು, ಇದು ಆಗಬಾರ್ದಾಯ್ತು ಅನ್ನೋ ತಿನ್ನೋಕೆ ಅವರೇ ಕರೆದು ಮಾಡಬೇಕಾಯ್ತು. ಅದಕ್ಕೋಸ್ಕರ ನಾನು ಯಾರ ಬಗ್ಗೆಯೂ ಕೂಡ ಇದು ಕೊಟ್ಟಿದ್ದೀನಿ, ನಮಗೆ ದೂರನ ಕೊಟ್ಟಿಲ್ಲ ಸರ್. ಬಟ್ ಅವ್ರನ್ನ ಮನವಿ ಮಾಡ್ತೀನಿ, ನನ್ನೊಬ್ಬನೇ ಇಲ್ಲ, ಇಂಥವ್ ಎಷ್ಟೋ ಜನ ಸೀನಿಯರ್ ಕಾಂಗ್ರೆಸ್ ಕೃಷಿಕ ದುಡಿದವರಿದ್ದಾರೆ, ಅವರು ಅವಮಾನ ಪಕ್ಷ ಶಿಸ್ತು ಸಮಿತಿ ಹೊರಡಿಸಿ ಅದನ್ನು ಕ್ರಮ ತಗೋಬೇಕು ಅಂತೇಳಿ ಕೂಡ ಮನವಿ ಮಾಡ್ತೀನಿ ಸರ್. ನಾನು ಪದದ ಬಗ್ಗೆ ಯೋಚನೆ ಮಾಡಿಲ್ಲ, ನನ್ನ ನೋವನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ, ನನ್ನ ನೋವನ್ನು ನಿಮ್ಗೆ ಹೇಳ್ಕೊಂಡಿದ್ದೀನಿ. ನಾನು ರಾಜಕೀಯವಾಗಿ ನೊಂದಿರ್ತಕ್ಕಂಥವ್ರು MLC ಟಿಕೆಟ್ ಕೊಟ್ಟಿಲ್ಲ. ನನಗೆ 40 ವರ್ಷ ಸುದೀರ್ಘ ರಾಜಕಾರಣದಲ್ಲಿ 40 ವರ್ಷದಲ್ಲಿ ಸಿದ್ದರಾಮಯ್ಯನವರ ನನ್ನ ನಾಯಕರು, ಸಿದ್ದರಾಮಯ್ಯ ಬಿಟ್ಟು ಯಾರು ರಾಜಿ ನಾಯಕರಿಲ್ಲ ಅಂತೇಳಿ ಅವ್ರ ಜೊತೆ ಬಂದಿರ್ತಕ್ಕಂಥ ಈಗ ಸಾರ್ವಜನಿಕವಾಗಿ ಅಂತ ಹೇಳ್ತಕ್ಕಂಥದ್ದಕ್ಕಿಂತ ಇದು ಕಾನೂನು ಪ್ರಕಾರ, ಕಾನೂನು ರೀತಿಯ ನಾನು ಬಂದು March 1 ಅವ್ರಿಗೆ ಆರ್ಡರ್ ಇಶ್ಯೂ ಮಾಡ ಅದು ಅದು ಅವರು ಬಿಟ್ಟಿದ್ದು. ಅದರಿಂದ ಸತ್ಯಾಸತ್ಯತೆ ಸತ್ಯಮೇ ಜಯತೆ ಯಾವತ್ತಿದ್ರು ಈ ಬಂದೇ ಬರ್ತದೆ ನನ್ನ ಮೇಲೆ. ಈಗ ಸರ್ಕಾರದಿಂದ ಮಾಡಬೇಡಿ ಅಂತ ಹೇಳಿದ್ರು, ನೀವೇ ಆರೋಪ ಮಾಡಿದ್ರು ಅಂತೇಳಿ ಆರೋಪ ಇದೆ. ಏನ್ ಆರೋಪ ಮಾಡಿ? ನಾನು ನೋಡ್ರಿ ಮುಂದೆ ಹೇಳ್ತೇನೆ, ಕೇಳಿ ಕೇಳಿ ಕೇಳಿ. 337ಕ್ಕೆ ನಾನು ಬೇಡ ಅಂತ ಹೇಳಿದ್ದೆ, ನನಗೆ ಗೊತ್ತಿದೆ ಇಂಥದ್ದು. 337 ನನಗೆ ಗೊತ್ತಿದೆ, 337 ಬೇಡ ಅಂತ ಹೇಳಿದ್ದೆ, ಆದ್ರೂ ಕೂಡ ಮಾಡಿದ್ದಾರೆ ನನಗೆ ಗೊತ್ತ. ಆಮೇಲೆ ನಾನು ಯಾವ್ದೇ ಗೊತ್ತಿಲ್ಲ, 337 ಹೇಳಿದ್ರೆ ಸರೋ ನಂಬರು, ಅದಕ್ಕೆ ಇನ್ಕಲ್ ಸರೋ ನಂಬರು. ಒಂದು ಹೇಳ್ತೀನಿ ಇಷ್ಟಪಡ್ತೀನಿ, ಸಾರ್ವಜನಿಕ ಬಂದಾಗ ರೈತರು ಬಂದಾಗ ನಾವು ಅರ್ಜಿ ಕೊಟ್ಟಾಗ ನಿಯಮಾನುಸಾರ ಕ್ರಮ ವಹಿಸಿ ಅಂತ ಬರೀತೀನಿ. ಈಗ ಕೋರ್ಟಿಂದ ಬಂದಿರ್ತದೆ ಸ್ವಾಮಿ, ಕೋರ್ಟಿಂದ ಬಂದಿರ್ತದೆ, ಕೋರ್ಟಿಂದ ಬಂದಾಗ ಮಾಡಬೇಕಂತ ಬಂದಾಗ ನಿಯಮಾನುಸಾರ ಮಾಡಿರ್ತೀನಿ. ಆಕ್ಷನ್ ತಗೊಳ್ಳೋದು ಇಂಪ್ಲಿಮೆಂಟೇಷನ್ ಮಾಡೋದು ಸರ್ಕಾರದ ಅಧಿಕಾರಿಗಳು. ಆಮೇಲೆ ಒಂದು ಒಂದು ಒಂದೇ ಹೇಳ್ತೀವಿ, ಒಂದು ಇಷ್ಟಪಡಲಿಕ್ಕೆ ನೋಡಿ, ಚುನಾವಣೆ ನ್ಯಾಯಾಂಗ ತನಿಖೆ ನಡೀತಾ ಇದೆ, ಜಡ್ಜ್ ಅಧ್ಯಕ್ಷ ನಡೀತಾ ಇದೆ. ನಾನು ತಪ್ಪು ಮಾಡಿದ್ರು ಕೂಡ
ಆ ತಪ್ಪು ನಾನು ಒಳಗಾಗ್ತೀನಿ ಅದನ್ನು ಕೂಡ ಹೇಳಿದ್ದೇವೆ ಸರ್. ಎಲ್ಲರೂ ಕೂಡ ಈಗ ನ್ಯಾಯಾಂಗ ತನಿಖೆ ನಡೀತಾ ಇದೆ. ನನ್ನ ಸಹಿತ ತಪ್ಪು ಮಾಡಿದ್ರು ಕೂಡ ಅದನ್ನು ಎದುರಿಸಿ ತಪ್ಪು ಮಾಡಿಲ್ಲ ಸರ್. ನಾನು ಲೆಟ್ ಬರ್ದೆ ಒಂದಲ್ಲ ಕೇಳಗಂಟೆ ಕೇಳಿ ಸರ್, ಒಂದಲ್ಲ ಮೂರು ಲೆಟರ್ ಎಲ್ಲ ಮಾಹಿತಿ ಕೊಡ್ತೀವಿ. ಒಂದಲ್ಲ ನಾಲ್ಕು ಲೆಟರ್ ಬರ್ದೆ ಡಿ ಸಿ ಅವರು ತಂದು ಸರ್. ಇಲ್ಲ ಸರ್, ಡಿ ಸಿ ಮಾಡಿಲ್ಲ, ನಾನು ಮಾಡಿಲ್ಲ. ಡಿ ಸಿ ಅವರು ಹೇಳಿದ್ರು ಸರ್ಕಾರದ ಆದೇಶ ಇದೆ, ಮೂಡ ಪ್ರಾಧಿಕಾರ ಸಭೆಯಲ್ಲಿ ತೀರ್ಮಾನ ಆಗಬೇಕು, ಅಲ್ಲಿ ಮನಸ್ಸಿ ಅಂತ ಹೇಳಿದ್ರು ಕೂಡ ಹೇಳ್ದೇ ಮಾಡಿರ್ತಕ್ಕಂಥ ನಾವೇನ್ ಮಾಡೋಣ ಸ್ವಾಮಿ. ಈಗ ಅದಕ್ಕೆ ಎಂಕ್ವೈರಿ ಇದೆ, ಎಂಕ್ವೈರಿ ನಡೀತಾ ಇದೆ, ಯಾರು ತಪ್ಪು ಮಾಡಿದ ಅವ್ರಿಗೆ ಕ್ರಮ ಆಗುತ್ತೆ. ಬಟ್ ಒಟ್ಟಾರೆ ನನಗೂ ಈ ಮುಖ್ಯಮಂತ್ರಿಗಳು ಅತ್ಯಂತ ಪರಮ ಭಕ್ತ ನಾನು. ಅವರು ದ್ರೋಹ ಬಗೆತಕ್ಕಂಥದ್ದು ಅವ್ರಿಗೆ ಕೆಟ್ಟ ಬಯಸ್ತಕ್ಕಂಥದ್ದಲ್ಲ ನಾನು. ಅದು 2021 ನಾನು ಬಂದ ಪ್ರಶ್ನೆ ಹಾಕಲಿ ದಯಮಾಡಿ ಅದನ್ನು ತಮ್ಗೆ ಹೇಳಲಿಕ್ಕೆ ನಾನು ಈಗ ಕೋರ್ಟ್ ಆರ್ಡರ್ ಇದೆ. ಆ ವ್ಯಕ್ತಿದು ನಿವೇಶನದ ಮೂಡ ಅದು ಸಭೆ ತರಬೇಕು, ಸಭೆ ತಂದು ಮಾಡಬೇಕು. ಮೂಡ ಸಭೆ ಇದೆ, ಅದು ಕೋರ್ಟ್ ಆದೇಶ ಇದ್ರೂ ಕೂಡ ಯು ಡಿ ಆಕ್ಟ್ ಪ್ರಕಾರ ಕೋರ್ಟ್ ಆದೇಶ ಇದ್ರೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರ ಸಭೆ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು ಅಂತಿದೆ. ಸಭೆ ನಾವು ಯಾರು ನಾವು ಡಿ ಸಿ ಅವರ ಮತ್ತೆ ಮುಖ್ಯಮಂತ್ರಿಗಳು ಮಾತಾಡಿದ್ವಿ. ದಸರಾ ಆದ್ಮೇಲೆ ಸಭೆ ಮಾಡಕ್ಕಂತ ಒಂದು ಅವಕಾಶಕ್ಕೆ ಸಾರ್ವಜನಿಕ ಕೆಲಸ ಬೇಕಲ್ಲ, ಅದು ರೂಪಿಸಿದೆ. ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಮಾಡಿ ದಸರಾ ಆದ್ಮೇಲೆ ಈ ಪ್ರಾಧಿಕಾರ ಸಭೆ ಮಾಡಿ ಅಂತ ಹೇಳಿದ್ರೆ ಮಾಡ್ತೀವಿ, ಇಲ್ಲ ಇದ್ರೆ ಅವರು ಈ ಸರ್ಕಾರ ಏನ್ ಹೇಳುತ್ತೆ ಹಂಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.